ಕೊಲೆ ಮಾಡಿದವನಿಗೆ ಬದುಕೋಕೆ ಅರ್ಹತೆನೇ ಇಲ್ಲ ಅಂತ ಅವ್ರ ಕಾದಂಬರಿಯಲ್ಲಿ ಒಂದು ಸಾಲಿತ್ತು. ಹಿಂದಿನ ದಿನ ಅದೇ ಕಾದಂಬರಿ ಹಿಡ್ಕೊಂಡಿದ್ರು. ಅವ್ರ ಮನಸ್ಸಲ್ಲಿ ಏನೇನು ಓಡ್ತಿತ್ತು ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿತ್ತು. ಗೊತ್ತಿದ್ದು ಕೋವಿನ ಅದೇ ಸ್ಥಿತಿಯಲ್ಲಿ ಇಟ್ಟಿದ್ದಿದ್ರೆ ಅವ್ರ ಸಾವಿಗೆ ನಾನೇ ಕಾರಣ ಆಗ್ಬಿಡ್ತಿದ್ದೆ ಅಷ್ಟೇ. ಇನ್ಯಾವತ್ತು ನೀನು ಆತ್ಮಹತ್ಯೆ ಬಗ್ಗೆ ಯೋಚನೆ ಮಾಡಬಾರ್ದು. ಅವ್ರು ನನಗೆ ಹೇಳಿದ ಮಾತನ್ನ ಅವ್ರಿಗೆ ನೆನಪಿಸ್ದೆ. ಅವತ್ತಿಂದ ಒಂದು ವಾರ ಮಂಕಾಗಿದ್ರು. ನನಗೊಂದು ಅನುಮಾನ ಕಾಡ್ತಾನೆ ಇತ್ತು, ಅವರ ಆತ್ಮಕಥೆಯಲ್ಲಿ ಹರ್ಷನ ಬಗ್ಗೆ ಬರೀತಾರೇನೋ ಅಂತ. ಕೇಸ್ ಆದ್ರೆ ಜೈಲಾದ್ರೆ ಅನ್ನೋ ಭಯ ಬೇರೆ. ನಾನು ಶಿಕಾರಿಗೆ ಅಂತ ಹೋಗಿದ್ದು ನನ್ನ ಮನಸ್ಸಿಗೆ ಸಮಾಧಾನ ತಂದ್ಕೊಳ್ಳೋದಕ್ಕೆ. ಆದರೆ ಹೊರಗಿನ ಜಗತ್ತಿಗೆ ಅದು ಹುಚ್ಚತನ ಅನ್ನಿಸ್ಬೋದು. ನನ್ನನ್ನು ಪೂರ್ತಿ ಹುಚ್ಚ ಅಂತ ಜನ ತಿಳಿದ್ರೆ ನನ್ನ ಪುಸ್ತಕದ ಗಾಂಭೀರ್ಯತೆ ನಾನೇ ಹಾಳು ಮಾಡ್ದಂಗಾಗತ್ತೆ. ಹುಚ್ಚ ಹೇಳೋ ವೇದಾಂತನ ಯಾರು ಕೇಳ್ತಾರೆ ಹೇಳು? ಹಾಗಾದ್ರೆ ನೀವು ಅದನ್ನೆಲ್ಲ ಈ ಆತ್ಮಕಥೆಯಲ್ಲಿ ಬರೆಯಲ್ಲ ಅಂತಾಯ್ತು?